ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೆರಡನೇ ಇಸ್ವಿ ಆಗಿನ್ನೂ ಹುಬ್ಬಳ್ಳಿಯ ಆಗಸದಲ್ಲಿ ಸ್ವಾತಂತ್ರ್ಯದ ಸೂರ್ಯ ಉದಯಿಸಿದ್ದ ಹಕ್ಕಿಗಳ ಕಲರವದ ನಡುವೆ ದುರ್ಗದ ಬಯಲಿನಲ್ಲಿ ಒಂದೇ ಮಾತರಂ ಭಾರತ್ ಮಾತಾಕಿ ಜೈ ಘೋಷಣೆಗಳು ಮೊಳಗುತ್ತಿದ್ದವು ಅಕ್ಕಪಕ್ಕದ ಮನೆಯ ಮಕ್ಕಳೆಲ್ಲ ಆಟವಾಡುತ್ತಿದ್ದರೆ ಅವನು ಮಾತ್ರ ಬೆಳಗ್ಗೆ ಬೇಗ ಎದ್ದು ಶ್ವೇತವರ್ಣದ ಜುಬ್ಬ ಪೈಜಾಮ್ ಧರಿಸಿ ತನಗಿಂತಲೂ ಎತ್ತರವಿದ್ದ ಒಂದು ಬೊಂಬುವಿಗೆ ತ್ರಿವರ್ಣ ಧ್ವಜ ಕಟ್ಟಿಕೊಂಡವನೇ ಮಲಗಿದ್ದ ತಾಯಿಯ ಬಳಿ ಹೋಗಿ ಅವಳನ್ನು ಎಬ್ಬಿಸಿ ಆಶೀರ್ವದಿಸುವಂತೆ ಕೇಳಿದ ಶ್ವೇತವಸ್ತ್ರಧಾರಿಯಾಗಿ ತ್ರಿವರ್ಣ ಧ್ವಜವನ್ನು ಹಿಡಿದ ಮಗನನ್ನು ನೋಡಿ ಆ ತಾಯಿ ಕೇಳಿದಳು ಎಲ್ಲಿ ಹೊರಟೆ ಮಗು ಅಮ್ಮ ನಾನು ದುರ್ಗದ ಬಯಲಿನಲ್ಲಿ ನಡೆಯುತ್ತಿರುವ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಪಾಲ್ಗೊಳ್ಳಲು ಹೊರಟಿದ್ದೇನೆ ಆದರೆ ಮಗು ಅಲ್ಲಿ ಹಿರಿಯರೇ ಇರುತ್ತಾರಲ್ಲೋ ಅಮ್ಮ ತಾಯಿ ಭಾರತೀಯ ಸೇವೆ ಮಾಡಲು ಹಿರಿಯರು ಕಿರಿಯರು ಯಾರಾದರೇನಮ್ಮ ಎಂದವನ ಮುಖದಲ್ಲಿನ ತೇಜಸ್ಸನ್ನು ಕಂಡು ಆ ತಾಯಿ ಮಗನನ್ನು ಹರಿಸಿ ಬೀಳ್ಕೊಟ್ಟಳು ಹಾಗೆ ಹೊರಟು ನಿಂತವನ ವಯಸ್ಸು ಕೇವಲ ಹದಿಮೂರು ಅವನ ಹೆಸರೇ ನಾರಾಯಣ್ ಮಹಾದೇವ್ ಧೋನಿ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯ ಆ ಧೀರ ಬಾಲಕ ಓದುತ್ತಿದ್ದ ಶಾಲೆಯ ಹೆಸರು ಲ್ಯಾಮಿಂಗ್ಟನ್ ಹೈಸ್ಕೂಲ್ ದುರ್ಗದ ಬಯಲಿಗೆ ಬಂದು ನಾರಾಯಣ ಸ್ವಾತಂತ್ರ್ಯ ಹೋರಾಟಗಾರರ ಜೊತೆ ಸೇರಿಕೊಂಡು ಅವನ ಉತ್ಸಾಹ ತೇಜಸ್ಸು ಕಂಡ ಹಿರಿಯರೆಲ್ಲ ಅವನನ್ನು ಅಪಾರ ಜನಸ್ತೋಮದ ಮುಂಚೂಣಿಯಲ್ಲಿ ಬಿಟ್ಟರು ಇಡೀ ಜನಸಾಗರಕ್ಕೆ ಪುಟ್ಟ ಬಾಲಕ ನಾರಾಯಣ ಬ್ರಿಟಿಷರ ದಾಸ್ಯದ ಸಂಕೋಲೆಯಿಂದ ಭಾರತದ ಮಾತೆಯನ್ನು ಬಿಡಿಸಿ ಬಂದ ನಾಯಕನಂತೆ ಕಂಗೊಳಿಸುತ್ತಿದ್ದ ಒಂದೇ ಮಾತರಂ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಘೋಷಣೆಗಳು ಪ್ರತಿಧ್ವನಿಸುತ್ತಿದ್ದವು ಆ ಹರತಾಳವನ್ನು ನೋಡುತ್ತಾ ರಸ್ತೆಯ ಬದಿ ತಮ್ಮಷ್ಟಕ್ಕೆ ತಾವಿದ್ದ ಜನ ಪುಟ್ಟ ವೀರನ ನೋಡಿ ತಮ್ಮ ಬಗ್ಗೆ ಅಸಹ್ಯಪಟ್ಟುಕೊಂಡು ಅವರೂ ಹೋರಾಟದಲ್ಲಿ ಪಾಲ್ಗೊಂಡರು ನೋಡು ನೋಡುತ್ತಿದ್ದಂತೆಯೇ ಅಲ್ಲೊಂದು ಜನಪ್ರವಾಹವೇ ಸೃಷ್ಟಿಯಾಯಿತು ಹಾಗೆ ಸಾಗುತ್ತಿದ್ದ ಮೆರವಣಿಗೆಯ ಮೇಲೆ ಆಂಗ್ಲ ಪೊಲೀಸರು ಏಕಾಏಕಿ ಗುಂಡಿನ ಮಳೆಯನ್ನು ಸುರಿಸಲಾರಂಭಿಸಿದರು ಜನ ದಿಕ್ಕಾಪಾಲಾಗಿ ಓಡಲಾರಂಭಿಸಿದರು ಆದರೆ ಪುಟ್ಟ ಬಾಲಕ ನಾರಾಯಣ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಘೋಷಣೆ ಕೂಗುತ್ತಲೇ ಇದ್ದ ಅಷ್ಟರಲ್ಲಿ ನುಗ್ಗಿ ಬಂದ ಗುಂಡಿಗೆ ಎದೆ ಕೊಟ್ಟವನೇ ರಕ್ತದ ಮಡುವಲ್ಲಿ ಕುಸಿದು ಬಿದ್ದ ಜೀವನ್ಮರಣ ಹೋರಾಟ ನಡೆಸುತ್ತಿದ್ದ ನಾರಾಯಣನನ್ನು ನೋಡಲು ಆಸ್ಪತ್ರೆಗೆ ತೆರಳಿದ ಕೆಲ ಹಿರಿಯ ಅಧಿಕಾರಿಗಳು ಅವನಿಗೆ ಕೇಳಿದರು ನಿನಗೇನು ಬೇಕು ಮಗು ಆಗ ನಾರಾಯಣ ಮುಗುಳ್ನಗುತ್ತಾ ಹೇಳಿದ ನನಗೆ ಸ್ವರಾಜ್ಯ ಬೇಕು ಅಂತ ಹೇಳಿದ ಸ್ವರಾಜ್ಯ ಎನ್ನುತ್ತಲೇ ನಾರಾಯಣ ಎಂಬ ಧೀರ ಬಾಲಕನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು